नमस्कार विद्यार्थिगळे इंदु नानु बीसीए मत्तु बीएससी द्वितीय सेमिस्टर न पठ्यवादंतह वचन कीर्तनेगळ संग्रहद भागवाद वचनगळल्लोंदाद आदयन वचनगळन्न विवरिसुत्तेने। मोट्ट मोदलनेयदागि नावु आदयनवर परिचयवन्न माडिकोळ्ळोण। आदय ಕ್ರಿಸ್ತ ಶಕ 1071 ರಿಂದ 80 ಎಂದು ಆತನ ಕಾಲವನ್ನ ಅಂದಾಜಿಸಲಾಗಿದೆ। ಈತನ ಊರು ಗುಜರಾತ್ ರಾಜ್ಯದ ಸೌರಾಷ್ಟ್ರವೆಂಬ ಪ್ರದೇಶದ ವ್ಯಕ್ತಿ ಅಂತ ಹೇಳಿ ತಿಳಿದು ಬರುತ್ತೆ। ಈತನು ಚಿನ್ನದ ವ್ಯಾಪಾರಿಯಾದಂತಹ ಪಾರದತ್ತ ಹಾಗೂ ಪುಣ್ಯವತಿಯ ಮಗನಾಗಿ ಜನಿಸಿದನು। ಶೈವ ಕುಟುಂಬದಲ್ಲಿ ಜನಿಸಿದ ಈತ ಹುಟ್ಟಿನಿಂದಲೇ ಭಕ್ತಿಯ ಬಗ್ಗೆ ಅಪಾರ ನಂಬಿಕೆಯನ್ನು ಹೊಂದಿದಂತಹ ವ್ಯಕ್ತಿಯಾಗಿದ್ದ। ಮುಂದೆ ಭಕ್ತಿ ಪರಂಪರೆಯಲ್ಲೇ ಬೆಳೆದಂತ ಇವನು ವ್ಯಾಪಾರದ ನಿಮಿತ್ತ ಹುಲಿಗೆರೆಗೆ ಬಂದು ಜೈನ ಕನ್ಯೆಯಾದಂತಹ ಪದ್ಮಾವತಿಯನ್ನು ಪ್ರೇಮಿಸಿ ವಿವಾಹವಾಗುತ್ತಾನೆ। ಮಾವನೊಂದಿಗೆ ವಾದಕ್ಕೆ ನಿಂತು ಸೌರಾಷ್ಟ್ರದಿಂದ ಸೋಮೇಶ್ವರನನ್ನು ಕರೆತಂದು ಪುಲಿಗೆರೆಯ ಸುರಹೊನ್ನ ಬಸದಿಯಲ್ಲಿ ಸ್ಥಾಪಿಸಿದ ಭಕ್ತನು ಅಂತೇಳಿ ಈತನನ್ನು ಕರೀತಾರೆ। ಗುಜರಾತಿನಿಂದ ಬಂದು ಬಸವಣ್ಣನವರ ಭಕ್ತಿ ಚಳುವಳಿಗೆ ಮಾರು ಹೋಗಿ ಕನ್ನಡದಲ್ಲಿ ಅನೇಕ ವಚನಗಳನ್ನು ರಚಿಸಿದಂತಹ ವ್ಯಕ್ತಿ ಆದಯ್ಯನಾಗಿದ್ದಾರೆ। ಲಭ್ಯವಿರುವ ಆದಯ್ಯನವರ ವಚನಗಳು 403। ಇವರ ಅನೇಕ ವಚನಗಳಲ್ಲಿ ಆಧುನಿಕ ಖಗೋಳ ವಿಜ್ಞಾನ ಅಂಶಗಳನ್ನು ಅಡಗಿರುವುದು ನಮಗೆ ತಿಳಿದು ಬರುತ್ತೆ। ಈತನ ವಚನಗಳ ಅಂಕಿತ ಸೌರಾಷ್ಟ್ರ ಸೋಮೇಶ್ವರ। ವಚನಗಳು ಇಲ್ಲದೆ ಕೆಲವು ಸ್ವರ ವಚನಗಳನ್ನು ಬರೆದಿಟ್ಟು ಈ ಎರಡೂ ಬಗೆಯ ರಚನೆಗಳಲ್ಲಿ ಸಾಹಿತ್ಯಿಕ ಇದಕ್ಕಿಂತ ತಾತ್ವಿಕ ಪ್ರತಿಮೆ ಈತನ ವಚನಗಳಲ್ಲಿ ಎದ್ದು ಕಾಣುತ್ತದೆ। ಆದಯ್ಯನ ವಚನಗಳು ಜಪ ತಪ ನೇಮವಲ್ಲ, ಮಂತ್ರತಂತ್ರ ನೇಮವಲ್ಲ, ಧೂಪದೀಪಾರತಿ ನೇಮವಲ್ಲ, ಪರದನ ಪರಸ್ತ್ರೀ ಪರದೈವಗಳಂಗೆಳಗಿರಪ್ಪರದನ ಪರಸ್ತ್ರೀ ಪರದೈವಗಳಿಗೆರಗಿಪ್ಪುದೇ ನೇಮ। ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿದ್ದ ಕಾರಣ ನಿತ್ಯ ನೇಮ। ಇವರು ನಮಗೆ ಇದರಿಂದ ತಿಳಿದು ಬರೋದೇನಪ್ಪ ಅಂದರೆ ಹೆಚ್ಚಿನ ವಚನಕಾರರು ಜ್ಯೋತಿಷ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡಲಿಲ್ಲ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ। ಜಪ ತಪ ಮಂತ್ರ ತಂತ್ರ ಧೂಪ ದೀಪಾರತಿ ಯಾವುದೂ ನೇಮವಲ್ಲ, ಇದು ನಿಯಮ ಅಲ್ಲ, ಇದು ಎಲ್ಲ ಒಂದು ನಂಬಿಕೆ ಅಷ್ಟೇ, ನಿಜ ಅಂತ ನಂಬೋದು ಕಷ್ಟ ಅನ್ನುವಂಥ ಮಾತನ್ನು ತಿಳಿಸ್ತಾ ಪರಧನ ಪರಸ್ತ್ರೀ ಪರದೈವಗಳಿಗೆರಗಿರ್ಪುದೇ ನೇಮ। ಯಾವುದೇ ಒಬ್ಬ ವ್ಯಕ್ತಿ ಬೇರೆಯವರ ಹೆಣ್ಣಿಗೆ ಬೇರೆಯವರ ಹಣಕ್ಕೆ ಮಾರು ಹೋಗದೇ ಇದ್ರೆ ಅದು ನೇಮ, ಅಂದರೆ ಬೇರೆಯವರ ವಸ್ತುಗಳಿಗೆ ಆಸೆ ಪಡದೇ ಇದ್ರೆ ಅದು ಒಳ್ಳೆಯದು ಅನ್ನುವಂಥದ್ದು ಆದಯ್ಯನ ವಚನಗಳ ಮೂಲಕ ನಮಗೆ ತಿಳಿದು ಬರುತ್ತೆ। ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿದ್ದ ಕಾರಣ ನಿತ್ಯ ನೇಮ। ತನ್ನ ಆರಾಧ್ಯ ದೈವವಾದಂತಹ ಸೌರಾಷ್ಟ್ರ ಸೋಮೇಶ್ವರನನ್ನ ಪೂಜೆ ಮಾಡಿದ್ರೆ ಆತನ ನೆನೆದ್ರೆ ಅದೇ ನೇಮವಾಗುತ್ತೆ ನಿಯಮವಾಗುತ್ತೆ ಅನ್ನುವಂಥ ಮಾತನ್ನ ಆದಯ್ಯ ತಿಳಿಸ್ಕೊಡ್ತಾರೆ। ಧರೆಯಾಕಾಶವಿಲ್ಲದಂದು ಅಂದೇನೋ ಅಂದೇನೋ, 84 ಲಕ್ಷ ಜೀವ ತಂತುಗಳಿರಲ್ಲದಂದು ಅಂದೇನೋ ಅಂದೇನೋ, ಸಚಾರಾಚಂಗರಗಳು ರಚಿಸದಂದು ಅಂದೇನೋ ಅಂದೇನೋ, ಇಹಪರಗಳಿಲ್ಲದಂದು ಅಂದೇನೋ ಅಂದೇನೋ, ಸ್ವರ್ಗನ ರಕಾದಿಗಳಿಲ್ಲದಂದು ಅಂದೇನೋ ಅಂದೇನೋ, ಸುರಾಳ ನಿರಾಳಗಳಿಲ್ಲದಂದು ಅಂದೇನೋ ಅಂದೇನೋ, ಸೌರಾಷ್ಟ್ರ ಸೋಮೇಶ್ವರ ಆನೂ ನೀನು ಇಲ್ಲದಂದು ಅಂದೇನೋ ಅಂದೇನೋ। ಇವರು
ಮನುಷ್ಯ ಅನ್ನುವಂಥ ವ್ಯಕ್ತಿ ಏನೇನೋ ಆಲೋಚನೆ ಮಾಡ್ತಾನೆ, ಆದರೆ ಇದು ಯಾವುದೂ ಶಾಶ್ವತವಾದುದಲ್ಲ, ಎಲ್ಲವೂ ನಶ್ವರ ಅನ್ನುವಂಥ ಮಾತನ್ನ ತಮ್ಮ ವಚನಗಳ ಮೂಲಕ ತಿಳಿಸ್ತಾರೆ. ಭೂಮಿ ಮೇಲೆ ಏನೆಲ್ಲ ಇದೆ ಅಂತ ಹೇಳ್ತೀವಿ, ಆದರೆ ಅದ್ಯಾವುದು ಇಲ್ಲ ಅನ್ನುವಂಥ ಮಾತನ್ನು ಆ ದಯ್ಯ ತನ್ನ ವಚನಗಳ ಮೂಲಕ ವ್ಯಕ್ತಪಡಿಸ್ತಾನೆ. ಧರೆ ಆಕಾಶವಿಲ್ಲದಂದು ಅಂದೇನೋ ಅಂದೇನೋ, ಈ ಭೂಮಿನೂ ಇಲ್ಲ ಆಕಾಶನೂ ಇಲ್ಲ ಅನ್ನುವಂಥ, ಅಂದರೆ ಇಲ್ಲಿ ಆದಯ್ಯ ತನ್ನ ವಚನಗಳಲ್ಲಿ ಹೆಚ್ಚು ಮಹತ್ವ ಕೊಡೋದು ಖಗೋಳ ಮತ್ತು ಭೂಗೋಳ ವಿಜ್ಞಾನಕ್ಕೆ. ನಾವು ವಚನ ಅಂದ ತಕ್ಷಣ ನಮಗೆ ಭಕ್ತಿ ಪರಂಪರೆ ಅನ್ನಿಸ್ಬಿಡುತ್ತೆ, ಮಾನವೀಯ ಗುಣಗಳು ಅನಿಸುತ್ತೆ. ಆದರೆ 12ನೇ ಶತಮಾನದಲ್ಲಿ, ಇವಾಗೇನು 18-19ನೇ ಶತಮಾನದಲ್ಲಿ ವಿಜ್ಞಾನಿಗಳು ಖಗೋಳ ವಿಜ್ಞಾನದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ, ಆದರೆ 12ನೇ ಶತಮಾನದಲ್ಲಿ ಇದ್ದಂತಹ ಆದಯ್ಯ ಇನ್ನೂ ಕೆಲವರು ವಚನಕಾರರು ಖಗೋಳ ಮತ್ತು ಭೂಗೋಳ ವಿಜ್ಞಾನದ ಬಗ್ಗೆ ವ್ಯಕ್ತಪಡಿಸೋದು ನಾವು ನೋಡ್ತೀವಿ. ಅಂದರೆ ಅವರಿಗೆ ಅದ್ರ ಬಗ್ಗೆ ಎಷ್ಟು ಮಹತ್ವ ಇತ್ತು, ಅದ್ರ ಬಗ್ಗೆ ಎಷ್ಟು ಮಾಹಿತಿ ಇತ್ತು ಅಂತೇಳಿ ನಮಗೆ ಇವರ ವಚನಗಳ ಮೂಲಕ ತಿಳಿದುಕೊಳ್ಬೋದಾಗಿದೆ. ಧರೆ ಮತ್ತು ಆಕಾಶ ಎರಡೂ ಇಲ್ಲ ಅಂತ ಹೇಳ್ತಾರೆ. 84 ನಾವು ನಂಬ್ತೀವಿ ನಮ್ಮ ಜ್ಯೋತಿಷ್ಯದ ಪ್ರಕಾರ. ಭೂಮಿ ಮೇಲೆ ಪ್ರಪಂಚದಲ್ಲಿ 84 ಜೀವರಾಶಿಗಳಿವೆ ಅಂತ, ಆದರೆ ಅವೆಲ್ಲ ಸುಳ್ಳು ಅನ್ನುವಂಥ ಮಾತನ್ನು ತಿಳಿಸ್ತಾರೆ ಆದಯ್ಯನವರು. ಸಚಾರಾಚಂಗರಗಳು ರಚಿಸದಂದು ಅಂದೇನೋ ಅಂದೇನೋ, ಇಹ ಪರಗಳಿಲ್ಲವಂದು ಅಂದೇನೋ ಅಂದೇನೋ. ನಾವು ಹೇಳ್ತೀವಿ ಇಹಲೋಕ ಪರಲೋಕ ಸ್ವರ್ಗ ನರಕ ಇವ್ಯಾವೂ ಇಲ್ಲ, ಇದೆಲ್ಲ ಸುಳ್ಳು ಮಾಹಿತಿ ಅನ್ನುವಂಥ ಮಾತನ್ನ ಆದಯ್ಯ ತನ್ನ ವಚನಗಳ ಮೂಲಕ, ಇವ್ಯಾವನ್ನ ನಂಬಬೇಡ್ರಿ, ಆಲೋಚನೆ ಮಾಡಿ ಜೀವನವನ್ನ ಮಾಡ್ರಿ ಅನ್ನುವಂಥ, ಇವೆಲ್ಲ ತರ್ಕಬದ್ಧವಾದದ್ದು ಅನ್ನುವಂಥ ಮಾತನ್ನ ತಿಳಿಸ್ತಾರೆ. ಸ್ವರ್ಗ ನರಕಗಳು ಇಲ್ಲವೆಂದು ಅಂದೇನೋ ಅಂದೇನೋ, ಸುರಾಳ ನಿರಾಳಗಳಿಲ್ಲವೆಂದು ಅಂದೇನೋ ಅಂದೇನೋ, ಸೌರಾಷ್ಟ್ರ ಸೋಮೇಶ್ವರ ಆನೂ ನೀನು ಇಲ್ಲದಂದು ಅಂದೇನೋ ಅಂದೇನೋ. ಭೂಮಿ ಮೇಲೆ ಏನೂ ಇಲ್ಲ, ಎಲ್ಲ ನಶ್ವರವಾದದ್ದು, ಇವೆಲ್ಲ ನಮ್ಮ ಕಲ್ಪನೆ ಅನ್ನುವಂಥ ಮಾತನ್ನ. ಸುರಾಳ ನಿರಾಳ ಇಲ್ಲ, ಸ್ವರ್ಗ ನರಕ ಇಲ್ಲ, ಭೂಲೋಕ ಪಾತಾಳ ಲೋಕ ಇವ್ಯಾವೂ ಇಲ್ಲ ಅಂತೇಳಿ ನಾನು ಹೇಳ್ತೀನಿ. ಕೊನೆಗೆ ನಾನೂ ನೀನು ಸಹ ಇಲ್ಲ ಅನ್ನುವಂಥ ಮಾತನ್ನ, ಅಂದರೆ ಭೂಮಿ ಮೇಲೆ ಎಲ್ಲವೂ ನಶ್ವರ, ಯಾವುದೂ ಶಾಶ್ವತವಾದದ್ದು ಅಲ್ಲ ಅಂತೇಳಿ ಇಲ್ಲಿ ತಿಳಿದು ಬರುತ್ತೆ. ಬಟ್ಟ ಬಯಲ ದುಷ್ಟಾಕಾಶದಲ್ಲಿ ನಾನೊಂದು ದುಷ್ಟವ ಕಂಡೆ, ಪುಟ್ಟ ಒಂದದ ಶಿಶುವೊಂದು ಗಟ್ಟಿಗೊಂಡು ಮುಟ್ಟಲಾಯ ದಿದಿರಿಟ್ಟು ತೋರಿ, ಹೆಸರಿಟ್ಟು ಕರೆಸಿಕೊಂಡಿದ್ದೇನೋ, ನೋಡಬಲ್ಲದು ನುಡಿಯಲರಿಯದು, ಕೊಡಬಲ್ಲದು ಬೇಡಲರಿಯದು, ಕೂಡಬಲ್ಲದು ಅಗಲರಿಯದಿದೇನೋ, ತಾನೇ ನಾನಾಗಿ ನಾನೇ ತಾನಾಗಿ ತಾನಾಗಿಬ್ಬರೊಂದಾಗಿ, ಸೌರಾಷ್ಟ್ರ ಸೋಮೇಶ್ವರ ತಾನೋ ನಾನೋ ಎಂದರಿಯೇ. ಇಲ್ಲಿ ಜ್ಯೋತಿಷ್ಯನು ನೋಡ್ಬೋದು, ಭಕ್ತಿನೂ ನೋಡ್ಬೋದು, ವಿಜ್ಞಾನನೂ ನೋಡ್ಬೋದಾಗಿದೆ ಈತನ ವಚನಗಳಲ್ಲಿ. ಬಟ್ಟ ಬಯಲ ದುಷ್ಟಾಕಾಶದಲ್ಲಿ ನಾನೊಂದು ದುಷ್ಟವ ಕಂಡೆ, ಈ ವಿಶಾಲವಾದಂತಹ ಬಯಲಾದಂತಹ ಆಕಾಶದಲ್ಲಿ ಒಂದು ದುಷ್ಟವನ್ನ ಕಾಣ್ತಾರೆ. ಹುಟ್ಟು ಹೊಂದದ ಶಿಶುವೊಂದು ಗಟ್ಟಿಗೊಂಡು ಒಂದು ಅಣು ಅನ್ನುವಂಥ ಜೀವಿ ಉತ್ಪತ್ತಿಯಾಗೋದು ಮೊಟ್ಟ ಮೊದಲು ಭೂಮಿ ಮೇಲೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಹೆಸರಿಟ್ಟು ಕರೆಸಿಕೊಂಡಿದ್ದೇನೋ, ಅದಕ್ಕೊಂದು ಹೆಸರು ಇತ್ತೇನೋ, ಆದರೆ ನೋಡ್ತಾ ಇದೆ ನುಡಿಯಲರಿಯದು, ಅದಕ್ಕೇನು ಹೇಳೋದಕ್ಕೆ ಸಾಧ್ಯವಿಲ್ಲ, ಮಾತಾಡಲ್ಲ. ಕೊಡಬಲ್ಲದು ಬೇಡಲರಿಯದು, ಪ್ರಕೃತಿಗೆ ಏನಾದರೂ ಕೊಡುತ್ತೆ ವಿನಃ ಏನನ್ನು ಅದು ಬಯಸುವಂಥದ್ದು ಅಲ್ಲ. ಕೂಡಬಲದು ಅಗಲರಿಯದಿದೇನೋ, ಅದು ಕೂಡುತ್ತೆ ಆದರೆ ಅದು ಭೂಮಿ, ನಾವು ಹೇಳ್ತೀವಿ ಸೌರಮಂಡಲ, ಸೌರವ್ಯೂಹ ಸೌರಮಂಡಲ ಅಂತ ಹೇಳ್ತೀವಿ. ಅಲ್ಲಿ 9 ಗ್ರಹಗಳು, ಹಲವಾರು ಉಪಗ್ರಹಗಳು,
ಹಲವಾರು ನಕ್ಷತ್ರ ಗ್ಯಾಲಾಕ್ಸಿಗಳನ್ನು ನಾವು ನೋಡ್ತೀವಿ ಇಂತಹ ವಿಶಾಲವಾದ ಆಕಾಶದಲ್ಲಿ. ಆದರೆ ಇಲ್ಲಿ ಹೇಳ್ತಾರೆ ಮುಂದಿನ ವಚನದಲ್ಲಿ ನೋಡೋಣ, ಅಂದರೆ ಇಲ್ಲಿ ನಾನೇ ತಾನಾಗಿ ತಾನಿಬ್ಬರೊಂದಾಗಿ ಸೌರಾಷ್ಟ್ರ ಸೋಮೇಶ್ವರ ತಾನೋ ನಾನೋ ಎಂದರಿಯೇ. ನೀನೋ ನಾನೋ ಅನ್ನುವುದು ಹೇಳೋದಕ್ಕೆ ಕಷ್ಟವಾಗ್ತದೆ. ಅಂದ್ರೆ ಈತನ ಮನಸ್ಸಿನ ಆಳದಲ್ಲಿ ಸೌರಾಷ್ಟ್ರ ಸೋಮೇಶ್ವರನ ಭಕ್ತಿ ಅಪಾರವಾದದ್ದು. ಆತನಲ್ಲಿ ಈತ ಲೀನವಾಗಿದ್ದಾನೆ, ದೇವರು ತನ್ನಲ್ಲಿ ಲೀನವಾಗಿದ್ದೇನೆ ಅನ್ನುವಂತ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ. ನೆಲದ ಮೇಲಣ ನಿಧಾನವ ಕಂಡವರಲ್ಲದೆ ಆಕಾಶದೊಳಗೆ ಹೂಳಿದ್ದ ನಿಕ್ಷೇಪವ ಕಂಡವರ ಅರನು ಕಾಣೆ. ಕೇಟರಿಯ ಮುದ್ರೆಯಿಂದ ಗಗನದ ನಿಧಿಯನೇ ಕಂಡು ಆ ನಿಧಿಯೊಳಗೆ ನಿಧಾನವಾಗಿರಬಲ್ಲಡೆ ಸೌರಾಷ್ಟ್ರ ಸೋಮೇಶ್ವರಲಿಂದ ಬೇರಿಲ್ಲ ಕಾಣಿರೆ. ಇಲ್ಲಿ ತಮೋಚನಲ್ಲಿ ಪ್ರತಿ ಒಬ್ಬ ವ್ಯಕ್ತಿ ನೆಲದ ಮೇಲೆ ಏನಿದೆ ಅಂತ ಆಲೋಚನೆ ಮಾಡ್ತಾರೆ, ಆದರೆ ಅದಕ್ಕಿಂತ ವಿಶಾಲವಾದ ಆಕಾಶ ಇದೆ ಅನ್ನೋದು ತಿಳಿಯುವಂತ ಪ್ರಯತ್ನ ಪಡಲ್ಲ. ಇಲ್ಲಿ ಬರೇ ನೆಲದ ಮೇಲಿರುವಂತಹ ವಿವಿಧತೆಯನ್ನ ಕಾಣ್ತಾ ಇದ್ದಾರೆ, ಆದ್ರೆ ಆಕಾಶದೊಳಗೆ ಉಳಿದ ನಿಕ್ಷೇಪವ ಕಂಡವರಾರನೂ ಕಾಣೆ. ಆಕಾಶದಲ್ಲಿ ಏನೇನೋ ಇದೆ ಅದನ್ನ ಅರಿಯುವಂತ ಪ್ರಯತ್ನ ಯಾರೂ ಮಾಡೋದಿಲ್ಲ, ಅವ್ರನ್ನ ನೋಡೇ ಇಲ್ಲ ಅಂತ. ಆದ್ರೆ ಇವಾಗ ನಮ್ಗೆಲ್ಲ ಗೊತ್ತಾಗ್ತಾ ಇದೆ ಆಕಾಶದಲ್ಲಿ ಇಂಥ ವಿಧವಂತ. ಆದ್ರೆ ಇವ್ರು ಬರೆದಂತಹ ವಚನ 12ನೇ ಶತಮಾನದ್ದಾಗಿದೆ. ಅಂತ ಸಮಯದಲ್ಲೇ ಅವರು ಭೂಗೋಳ ಮತ್ತೆ ಖಗೋಳದ ಬಗ್ಗೆ ವ್ಯಕ್ತಪಡಿಸ್ತಾ ಇದಾರಂದ್ರೆ ಅವ್ರ ಜ್ಞಾನ ಎಷ್ಟಿತ್ತು ಅಂತ ನಾವು ಅರಗಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ. ನೋಡ್ರಿ, ಆಕಾಶದೊಳಗೆ ಉಳಿದ ನಿಕ್ಷೇಪವ ಕಂಡವರಾರನೂ ಕಾಣೆ. ಕೇಟರಿಯ ಮುದ್ರೆಯಿಂದ ಗಗನದ ನಿಧಿಯನೇ ಕಂಡು ಆ ನಿಧಿಯೊಳಗೆ ನಿಧಾನವಾಗಿರಬಲ್ಲಡೆ ಸೌರಾಷ್ಟ್ರ ಸೋಮೇಶ್ವರಲಿಂಗ ಬೇರಿಲ್ಲ ಕಾಣಿರೆ. ಆಕಾಶದನಲ್ಲಿ ಗಗನದಲ್ಲಿ ಎಂದೂ ಕಾಣರಿಯದ ಕೇಳರಿಯದ ಮುದ್ರೆಯಿಂದ ಗಗನದ ನಿಧಿಯನ್ನೇ ಕಂಡು. ಅಂದ್ರೆ ಅಲ್ಲಿ ಸೌರವ್ಯೂಹ ಇದೆ, ಸೌರ ಮಂಡಲ ಇದೆ, ನಕ್ಷತ್ರಗಳಿದ್ದಾವೆ, 9 ಗ್ರಹಗಳಿದ್ದಾವೆ. ಇಂಥವೆಲ್ಲವನ್ನ ಅವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಯಾರು ಮಾಡಿಲ್ಲ ಅನ್ನುವಂತ ಮಾತನ್ನ ಆದಯ್ಯ ತಮ್ಮ ವಚನಗಳ ಮೂಲಕ ತಿಳಿಸ್ತಾರೆ. ಭರ ಬ್ರಹ್ಮಾಂಡವೆಂಬ ಭಾಂಡದಲ್ಲಿ ಅನಂತ ವಿಚಿತ್ರ ಭುವನಗಳಡಗಿರುವುದಯ್ಯ. ಆಲಯಂ ಸರ್ವಭೂತಾನಂ ಲಯನಾಲಿಂಗಂ ಮುಚ್ಚಿತೋ ಎಂದುದಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳು ನಿಮ್ಮ ರೋಮ ಕೂಪದೊಳಗೆ ಅಡಗಿಪ್ಪವೆಂದಡೆ. ಈ ಭರ ಬ್ರಹ್ಮಾಂಡ ವಿಶ್ವ ಆಕಾಶದಲ್ಲಿ ಅನಂತ ವಿಚಿತ್ರಗಳು ಅಡಗಿಕೊಂಡಿವೆ, ಎಲ್ಲವನ್ನೂ ಅಡಗಿದವೆ. ಆದ್ರೆ ಅವನ್ನ ತಿಳಿಯುವಂತ ಪ್ರಯತ್ನವನ್ನು ಯಾರು ಮಾಡೋದಿಲ್ಲ. ಅನಂತ ಕೋಟಿ ಬ್ರಹ್ಮಾಂಡಗಳು ನಿಮ್ಮ ರೋಮಕೂಪದೊಳಗೆ ಅಡಗಿಪ್ಪವೆಂದಡೆ ಬ್ರಹ್ಮ ವಿಷ್ಣು ರುದ್ರ ಇವೆಲ್ಲ ಒಂದು ಬ್ರಹ್ಮಾಂಡದೊಳಗಣ ಬಾಲಕರು. ಇಲ್ಲಿ ಬ್ರಹ್ಮಾಂಡ ಅಂದ್ರೆ ವಿಶ್ವ, ಆಕಾಶ ಬರುತ್ತೆ, ಭೂಮಿ ಬರುತ್ತೆ, ಮತ್ತೆ ಇಲ್ಲಿ ಇನ್ನೊಂದು ನಾವು ಅರ್ಥೈಸ್ಕೊಳ್ಬೇಕಂದ್ರೆ ಇವೆಲ್ಲವಕ್ಕೂ ಸರಿ ಸಮಾನವಾದಂತಹ ಬ್ರಹ್ಮಾಂಡ ಸೌರಾಷ್ಟ್ರ ಸೋಮೇಶ್ವರ ಅನ್ನುವಂತಹ ಶಿವಲಿಂಗ ಅನ್ನುವಂಥದ್ದು ಸಹ ಇಲ್ಲಿ ಅರ್ಥೈಸಬಹುದು. ಬ್ರಹ್ಮ ವಿಷ್ಣು ರುದ್ರ ಇವೆಲ್ಲ ಒಂದು ಬ್ರಹ್ಮಾಂಡದೊಳಗಣ ಬಾಲಕರು. ಇವರೆತ್ತ ಬಲ್ಲರು ಲಿಂಗದ ನಿಜವ. ನಾವ್ ಹೇಳ್ತೀವಿ ಈ ನಮ್ಮ ಪ್ರಪಂಚವನ್ನ ಆಳುವಂತವರು, ನಮ್ಮನ್ನೆಲ್ಲ ಆಳುವಂತವರು, ಇದಕ್ಕೆಲ್ಲ ಕಾರ್ಯಕರ್ತರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ. ಆದ್ರೆ ಇಲ್ಲಿ ಲಿಂಗದ ಮುಂದೆ ಸೌರಾಷ್ಟ್ರ ಸೋಮೇಶ್ವರನ ಮುಂದೆ ಇವೆಲ್ಲವೂ ಚಿಕ್ಕ ಬಾಲಕರ ಸರಿಸಮ ಅನ್ನುವಂತ ಮಾತನ್ನ ಆದಯ್ಯ ತನ್ನ ವಚನಗಳ ಮೂಲಕ ತಿಳಿಸ್ಕೊಡ್ತಾರೆ.
ಇವರೆತ್ತ ಬಲ್ಲರು ಲಿಂಗದ ನಿಜವ ಅಪ್ರಮಾಣದ ಗೋಚರ ಮಹಾಂತ ನಿಮ್ಮ ನಿಜದೊಳಗಾನಾರು ಬಲ್ಲರಯ್ಯ ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಮಹಿಮೆ ನಿಮ್ಮ ಲಿಂಗದ ಮಹಿಮೆ ಇವರು ಬಲ್ಲಿರೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮಹಿಮೆ ಅಪಾರ ಗೋಚರವಾದದ್ದು ಸೋಮೇಶ್ವರ ಲಿಂಗವೇ ಅನ್ನುವಂಥ ಮಾತನ್ನ ತಿಳಿಸ್ತಾರೆ ಜಗದಗಲ ಬಲೆಯ ನಗರ ಬಲೆಯ ನಗಲ ಬಲ್ಲರ ಕಾಣೆ ಮುಗಿಲದು ದಂಬರವ ನಾಗಿಯ ಬಲ್ಲರ ಕಾಣೆ ಅಂದ್ರೆ ಇಲ್ಲಿ ಜಗತ್ತಿನಾಗಲ ಬಲೆಯನ್ನ ಹಾಕೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ತಿಳಿಸ್ತಾರೆ ಮುಗಿಲ ಉದ್ದಕ್ಕೂ ಅಂಬರದ ಉದ್ದಕ್ಕೂ ಅಂಬರವನಾಗಿಯ ಬಲ್ಲರ ಕಾಣೆ ಅಂಬರವನ್ನ ಅಗಿಯುವಂಥವ್ರನ್ನ ಯಾರನ್ನು ಇದುವರೆಗೂ ನೋಡಿಲ್ಲ ಹಗಲಿರುಳ ಸೀಮೆಯ ಮಿಗೆ ಮೀರುವವರ ಕಾಣೆ ಹಗಲು ಇರುಳು ಅನ್ನುವುದಕ್ಕೆ ಅದನ್ನ ಅತಿ ಹೆಚ್ಚು ಅದಕ್ಕಿಂತ ಹೆಚ್ಚಿನವರನ್ನ ನಾನು ಎಂದಿಗೂ ಕಂಡಿಲ್ಲ ಹಗಲು ಇರುಳು ಮಾತ್ರ ಇರೋದು ಅದಕ್ಕಿಂತ ಹೆಚ್ಚಿಂದು ಇಲ್ಲ ತೆಗೆದಿಪ್ಪ ಶುನಕನ ಬಗೆಯ ಬಲ್ಲವರ ಕಾಣೆ ಅಗಡಾಣೆ ಬಿಗಿದು ಬಲ್ತಿಡಿ ಇತ್ತಲ್ಲ ಜಗವೆಲ್ಲ ಸೌರಾಷ್ಟ್ರ ಸೋಮೇಶ್ವರ ನಿಜವನರಿಯದೆ ಮುಳುಗಿದರೆಲ್ಲ ಮುಪ್ಪಿರಲಿ ಅಂದ್ರೆ ಇಲ್ಲಿ ಸೌರಾಷ್ಟ್ರ ಸೋಮೇಶ್ವರನಕ್ಕಿಂತ ಮಿಗಿಲಾದವರು ಯಾರೂ ಇಲ್ಲ ಎಲ್ಲವಕ್ಕಿಂತ ಅತ್ಯುತ್ತಮವಾದಂಥದ್ದು ನಮ್ಮ ಸೌರಾಷ್ಟ್ರ ಸೋಮೇಶ್ವರ ಬೇರೆ ಎಲ್ಲ ಏನೇ ವ್ಯಕ್ತಪಡಿಸಿದ್ರು ಅವರು ಏನೇ ಮಾಡಿದ್ರು ಸಹ ನಮ್ಮ ಸೌರಾಷ್ಟ್ರ ಸೋಮೇಶ್ವರ ಲಿಂಗಕ್ಕೆ ಸರಿಸಮ ಅಲ್ಲ ಎಲ್ಲಾ ಅಡಗಿರುವುದು ಇಡೀ ಬ್ರಹ್ಮಾಂಡವೆಲ್ಲ ಅಡಗಿರುವುದು ಈ ಲಿಂಗದೊಳಗೆ ಅನ್ನುವಂತ ಮಾತನ್ನ ನಮ್ಮ ಆದಯ ತಮ್ಮ ವಚನಗಳ ಮೂಲಕ ವ್ಯಕ್ತಪಡಿಸ್ತಾನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ಮುಂದಿನ ವಚನಕಾರರ ಪರಿಚಯ ಮತ್ತೆ ವಚನವನ್ನ ನೋಡೋಣ ಧನ್ಯವಾದಗಳು